ಲೋಕದಲ್ಲಿ ಬಗೆ ಬಗೆಯ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಸ್ಟಾರ್ ಸುವರ್ಣ ವಾಹಿನಿಯ ಧಾರಾವಾಹಿ ಮತ್ತು ರಿಯಾಲಿಟಿ ಶೋಗಳು ಪ್ರೇಕ್ಷಕರನ್ನ ರಂಜಿಸುತ್ತಿವೆ. ಹಾಗೆಯೇ ಅಡುಗೆಗೆ ಸಂಬಂಧಿಸಿದ ಕಾರ್ಯಕ್ರಮ ಕೂಡ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚಾಗಿದೆ. ವಿವಿಧ ಖಾದ್ಯಗಳ ಬಗ್ಗೆ ತಿಳಿದುಕೊಂಡಿರುವ ಜೊತೆ ಜೊತೆಗೆ ಹಲವು ಬಗೆಯ ಮನರಂಜನೆ ಮತ್ತು ಮಾಹಿತಿ ನೀಡುತ್ತಿರುವುದು ಬೊಂಬಾಟ್ ಭೋಜನ ಕಾರ್ಯಕ್ರಮದ ವಿಶೇಷ. ಈ ಶೋಗೆ ಜನ ಮೆಚ್ಚುಗೆ ಸಿಕ್ಕಿದೆ. ಅದರ ಪರಿಣಾಮವಾಗಿ ಎರಡು ಸೀಸನ್ಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದು ಮೂರನೇ ಸೀಸನ್ ಆರಂಭ ಆಗಿದೆ. ವೀಕ್ಷಕರ ಅಚ್ಚುಮೆಚ್ಚಿನ ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿ ಹಂಚಿಕೊಳ್ಳಲು ಸುದ್ದಿಗೋಷ್ಠಿಯನ್ನ ಇತ್ತೀಚೆಗೆ ಆಯೋಜಿಸಿದ್ದರು. ಸಿಹಿ ಕಹಿ ಚಂದ್ರು ಮತ್ತು ಅವರ ತಂಡದವರು ಅದರಲ್ಲಿ ಪಾಲ್ಗೊಂಡಿದ್ದರು. ಸಿನಿಮಾ ನಟನಾಗಿ ಪ್ರೇಕ್ಷಕರ ಮನಗೆದ್ದ ಸಿಹಿ ಕಹಿ ಚಂದ್ರು ಅವರು ಕಿರುದೆರೆ ಕಾರ್ಯಕ್ರಮಗಳ ಮೂಲಕವೂ ವೀಕ್ಷಕರಿಗೆ ಹತ್ತಿರ ಆಗಿದ್ದಾರೆ. ಬೊಂಬಾಟ್ ಭೋಜನ ಶೋ ಮೂಲಕ ರುಚಿಕರ ಅಡುಗೆ ಮಾಡಿ ಎಲ್ಲರ ಮನವನ್ನ ಗೆದ್ದಿದ್ದಾರೆ. ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ಎರಡು ಆವೃತ್ತಿಗಳನ್ನು ಪೂರ್ಣಗೊಳಿಸಿರುವ ಈ ಜನಪ್ರಿಯ ಕಾರ್ಯಕ್ರಮದ ಮೂರನೇ ಸೀಸನ್ ಈಗ ಶುರುವಾಗಿದೆ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೊದಲ ಸೀಸನ್ ಆರಂಭ ಆಗಿದ್ದು 2019ರಲ್ಲಿ. ಅದಕ್ಕೆ ಸಿಕ್ಕ ಜನಮನ್ನಣೆಯಿಂದ ಎರಡನೇ ಆವೃತ್ತಿ ಕೂಡ ಯಶಸ್ವಿಯಾಗಿ ಮೂಡಿಬಂತು. ಈಗ ಮೂರನೇ ಸೀಸನ್ನಲ್ಲಿ ಕಾರ್ಯಕ್ರಮವನ್ನ ಇನ್ನೂ ಆಕರ್ಷಕವಾಗಿ ವೀಕ್ಷಕರ ಎದುರು ತರಲಾಯಿತು. ಆ ಕುರಿತು ಸಿಹಿ ಕಹಿ ಚಂದ್ರು ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ಗುಂಡಿರಾಜ್, ಸಿಹಿ ಕಹಿ ಗೀತಾ, ಖುಷಿ, ಶ್ರೀಪಾದ, ಪರಿ ಮುಂತಾದವರು ಹಾಜರಿದ್ದರು. ಮೂರನೇ ಸೀಸನ್ ಆರಂಭವಾಗಿದೆ. ಈ ಸೀಸನ್ನಲ್ಲಿ ಬಯಲೂಟ, ಸವಿಯೂಟ, ಮನೆಯೂಟ, ಅಂದ ಚಂದ, ಅಂಗೈಯಲ್ಲಿ ಆರೋಗ್ಯ, ಟಿಪ್ 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 ಮತ್ತು ಅತಿಥಿ ದೇವೋಭವ ಎಂಬ ಏಳು ರೀತಿಯ ವಿಶೇಷತೆಗಳು ಇವೆ. ಪ್ರತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಿಣಿತರು ಮಾಹಿತಿ ನೀಡುತ್ತಾರೆ. ಆರೋಗ್ಯದ ಕುರಿತು ಮನೆ ಮದ್ದುಗಳನ್ನು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ತಿಳಿಸಿಕೊಡುತ್ತಾರೆ ಎಂದು ಸಿಹಿ ಕಹಿ ಚಂದ್ರು ಹೇಳಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಗುಂಡಿರಾಜ್ ಅವರ ಹನಿಗವನ ಒಂದನ್ನ ಹೇಳುತ್ತೇನೆ. ಸೋಮವಾರದಿಂದ ಶನಿವಾರದ ತನಕ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಬೊಂಬಾಟ್ ಭೋಜನ ಮೂರನೇ ಆವೃತ್ತಿ ಸಂಚಿಕೆಗಳು ಬಿತ್ತರ ಆಗುತ್ತಿವೆ ಎಂದಿದ್ದಾರೆ ಸಿಹಿ ಕಹಿ ಚಂದ್ರು. ಆರೋಗ್ಯಕ್ಕೆ ಸಂಬಂಧಿಸಿದ ಚಿಕ್ಕ ಚಿಕ್ಕ ವಿಷಯಗಳಿಗೆ ಆಸ್ಪತ್ರೆಗೆ ಹೋಗಬೇಡಿ, ಅದಕ್ಕೆ ಮನೆಯಲ್ಲೇ ಅನೇಕ ಮದ್ದುಗಳಿವೆ ಎಂದು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಬೊಂಬಾಟ್ ಭೋಜನ ಸೀಸನ್ 3 ವಿಶೇಷ ಎನಿಸಿಕೊಂಡಿದೆ. ಮತ್ತಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.